ಶಿಲಾಂಗ್ಲೇ ವಿದ್ಯುಕ್ತವಾಗಿ 178ನೇ ಸಂಘವನ್ನಾಗಿ ನಿಟ್ಟಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಬಹಳ ಸಂತೋಷದಿಂದ ಪ್ರಾರಂಭ ಮಾಡಿದೆ. ಮುಳಬಾಗಲ ತಾಲೂಕಿನಲ್ಲಿ ನಾನು ಪ್ರಾರಂಭ ಮಾಡಿದ ಸಂಘಗಳೆಲ್ಲರೂ ಕೂಡ ಜೀವದಿಂದ ಇದ್ದಿದ್ರೆ ಸುಮಾರು 225-230 ಸಂಘಗಳಿರ್ಬೇಕಾಗಿತ್ತು. ಆದ್ರೆ ನಾನು ಪ್ರಾರಂಭ ಮಾಡಿದ ಕೆಲವು ಸಂಘಗಳೇ ಜೀವ ಕಳ್ಕೊಂಡ್ಬಿಟ್ಟಿದೆ. ಕಾರಣ ಏನಂದ್ರೆ ಅದು ಆತ್ಮಾವಲೋಕನ ಮಾಡಿಕೊಂಡಾಗ ಕೆಲವೊಂದು ಸಾರಿ ಹಾಲು ಉತ್ಪಾದಕರ ಕಾರಣ ಆಗಿರ್ತಾರೆ, ಕೆಲವೊಂದು ಸಾರಿ ಕಾರ್ಯದರ್ಶಿಗಳ ಕಾರಣ ಆಗಿರ್ತಾರೆ, ಕೆಲವೊಂದು ಸಾರಿ ಆಡಳಿತ ಮಂಡಳಿಯ ಕಾರಣರಾಗಿರ್ತಾರೆ, ಕೆಲವೊಂದು ಸಾರಿ ಅಧ್ಯಕ್ಷರು ಕಾರಣರಾಗಿರ್ತಾರೆ, ಕೆಲವೊಂದು ಸಾರಿ ನಮ್ಮ ಒಕ್ಕೂಟನೂ ಕಾರಣ ಆಗಿರ್ತದೆ. ಈ ಎಲ್ಲ ಕಾರಣಗಳಿಂದ ಸುಮಾರು ಹೇಳಬೇಕು ಅಂತಂದ್ರೆ ಮುಳಬಾಗಲ ತಾಲೂಕಿನಲ್ಲಿ 40-50 ಸೊಸೈಟಿಗಳು ಇವತ್ತು ಪ್ರಾಣ ಕಳ್ಕೊಂಡಿವೆ. ದೊಡ್ಡ ದೊಡ್ಡ ಊರುಗಳಲ್ಲೇ ಇಲ್ಲ ದೇವಿ ದೇವರಾಯ ಸಮುದ್ರ. ಒಂದು ಕಾಲದಲ್ಲಿ 20-25 ಕ್ಯಾನ್ ಬರ್ತಾ ಇತ್ತಲ್ಲಿ, ಇವತ್ತು ದೇವರಾಯ ಸಮುದ್ರದಲ್ಲಿ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘ ಇಲ್ಲ. ಕಾರಣ ಏನು ಅಂತಂದ್ರೆ ಅಲ್ಲಿನ ಆಡಳಿತ ಮಂಡಳಿ ಕಿತ್ತಾಟ, ಅಲ್ಲಿನ ಕಾರ್ಯದರ್ಶಿಗಳ ಕಿತ್ತಾಟ, ಈ ಕಿತ್ತಾಟದಿಂದ ಅದು ಮುಂದೆ ಈ ತಾಲೂಕಿನಲ್ಲಿ 3-4 ಬಾರಿ ಡೈರೆಕ್ಟರ್ ಆಗಿದ್ದಂತ ಮಣಿಕಲ್ ವೆಂಕಟೇಶ್ವರ ಊರಲ್ಲಿ ಇವತ್ತು ಡೈರಿ ಇಲ್ಲ. ಕಾರಣ ಸ್ವಪ್ರತಿಷ್ಠೆ, ಕಿತ್ತಾಟ ಇವುಗಳಿಂದ ಮಣಿಕಲ್ನಲ್ಲಿ ಇವತ್ತು ಡೈರಿ ಇಲ್ಲ. ಇಷ್ಟ ಯಾಕೆ ನಿಮ್ಮೂರು ಪಕ್ಕದಲ್ಲೇ ಕೆ ಬೈಪಲ್ಲಿನಲ್ಲಿ ನಾನು ಮಣಿಕಲ್ ವೆಂಕಟೇಶ್ವರ ಜೊತೆ ಅಲ್ಲಿ ಜಗಲ್ಬಾಡಿ ಬರೋ ಸಂದರ್ಭದಲ್ಲಿ ಸುಮಾರು 24-25-30 ಕ್ಯಾನ್ ಹಾಲೋಗ್ತಾ ಇತ್ತು ಕೆ ಬೈಪಲ್ಲಿನಲ್ಲಿ. ಇವತ್ತು ಕೆ ಬೈಪಲ್ಲಿನಲ್ಲಿ ಡೈರಿ ಮುಚ್ಚಿ ಹಲವಾರು ಒಂದು ದಶಕದ ಮೇಲಾಯ್ತು. ನಾನು ಕೊಡ್ತೀನಿ ಪ್ರಾರಂಭ ಮಾಡ್ಕೊಳ್ಳಿ ಅಂದ್ರೆ ಕೂಡ ಮಾಡ್ಕೊಳಕ್ ತಯಾರಿಲ್ಲ ಯಾರೂ. ನಿರ್ಮಲ್ಲಿಯಲ್ಲಿ ನಮ್ಮ ಡಾಕ್ಟರ್ ಅವರು ಹೇಳ್ತಾನೆ ಇದ್ದಾನೆ, ಪಾಪ ಸೆಟ್ಕಲ್ಲಲ್ಲಿ ನಮ್ಮ ಡಾಕ್ಟರ್ ಹೇಳ್ತಾನೆ ಇದ್ದಾರೆ, ಇವತ್ ಬರ್ತಾರೆ, ನಾಳೆ ಬರ್ತಾರೆ, ನಾಳಿದ್ ಬರ್ತಾರೆ ಅಂತ. ಅವ್ರು ಬಂದಿದ್ದಿಲ್ಲ, ಅವ್ರಿಗೆ ಪ್ರಾರಂಭ ಮಾಡಿದ್ದಿಲ್ಲ. ಸುಮಾರು ಊರುಗಳಲ್ಲಿ ನಮ್ಮ ಸಹಕಾರ ಸಂಘ ಇಲ್ಲ. ಏನ್ ಸರ್ ಈ ಡೈರಿ ಬೇಕಪ್ಪದೆ ಏನಿ ಪ್ರೈವೇಟ್ ಡೈರಿ ಇಲ್ಲದಮ್ಮಗೆ ಪ್ರೈವೇಟ್ ಡೈರಿ ಕೇಸ್ಕೊಂಡಾಗ್ಲೇ ಅನ್ಬೋದು. ಒಂದನ್ನ ತಿಳ್ಕೋಬೇಕಾಗ್ತದೆ, ಏನು ನಾವು ಸೌಲಭ್ಯಗಳನ್ನ ಕೊಡ್ತೀವಿ ಹಾಲು ಉತ್ಪಾದಕರ ಸಂಘದಿಂದ ಒಕ್ಕೂಟದಿಂದ ಕರ್ನಾಟಕ ಮಹಾಮಂಡಳಿಯಿಂದ ಏನು ನಾವು ಸೌಲಭ್ಯಗಳನ್ನ ಕೊಡ್ತೀವಿ ಅವುಗಳನ್ನು ಒಂದನ್ನು ಕೂಡ ಪ್ರೈವೇಟ್ ಡೈರಿ ಕೊಡೋಕೆ ಸಾಧ್ಯ ಇಲ್ಲ. ಇದನ್ನು ಯೋಚನೆ ಮಾಡ್ಕೋಬೇಕು. ನಿಮಗೆ ಡಾಕ್ಟರ್ ಸೇವೆ ಬೇಕು ಅಂದ್ರೆ ಕೊಡ್ತಾರ 50 ರೂಪಾಯಿ? ಯಾಕಂದ್ರೆ ನಿಮ್ಗೆ ಡಾಕ್ಟರ್ ಸೇವೆ ಕೊಡ್ತಾರೆ. ನಿಮ್ಗೆ ಚಾಪ್ ಕಟ್ಟರ್ಸ್ ಬೇಕು ಅಂದ್ರೆ ಕೊಡ್ತಾರ ಸಬ್ಸಿಡಿನಲ್ಲಿ? ಇಲ್ಲ. ನಿಮ್ಗೆ ಮ್ಯಾಟ್ಗಳು ಬೇಕು ಅಂದ್ರೆ ಸಬ್ಸಿಡಿನಲ್ಲಿ ಕೊಡ್ತಾರ? ಇಲ್ಲ. ಸಬ್ಸಿಡಿ ದರದಲ್ಲಿ ನಿಮ್ಗೆ ಫೀಡ್ ಕೊಡ್ತಾರ? ಇಲ್ಲ. ಇಂತ ಅನೇಕವಾದಂತ ಕಾರ್ಯಕ್ರಮಗಳು ನಿಮ್ಮ ಮಕ್ಕಳು ಓದಿ ಒಳ್ಳೆ ಸ್ಥಾನ ಕಳ್ಸ್ಕೊಂಡ್ರೆ ನಿಮ್ಗೆ ಸ್ಕಾಲರ್ಶಿಪ್ ಕೊಡ್ತೀವಿ, ಅದು ಕೊಡ್ತಾರ? ಇಂತ ಅನೇಕ ಕಾರ್ಯಕ್ರಮಗಳು ನಿಮ್ಮ ಹೆಣ್ಮಕ್ಳು ಓದ್ಬೇಕು ಅಂದ್ರೆ ಬೆಂಗಳೂರಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಕೊಡ್ತೀವಿ, ಆಗ ಫೆಸಿಲಿಟಿ ಪ್ರೈವೇಟ್ ಏರಿಯವ್ರು ಕೊಡ್ತಾರ? ಯಾವುದನ್ನು ಕೂಡ ಪ್ರೈವೇಟ್ ಏರಿ ಕೊಡೋಕೆ ಸಾಧ್ಯ ಇಲ್ಲ. ನಮ್ಮ ಸಹಕಾರ ಸಂಘ ಏನು ಪ್ರಾಥಮಿಕ ಸಹಕಾರ ಸಂಘದಲ್ಲಿ ಯಾರು ಸದಸ್ಯನಾಗಿರ್ತಾನೋ ಅವನಿಗೆ ಈ ಎಲ್ಲ ಒಂದು ಸೇವೆಗಳನ್ನ ಕೂಡ ನಮ್ಮ ಒಕ್ಕೂಟ ಇವತ್ತು ಕೊಡ್ತಾ ಇದೆ ಅಂತಂದ್ರೆ ನಿಮ್ಗೆ ಪ್ರೈವೇಟ್ ಡೈರಿ ಇಂಪಾರ್ಟೆಂಟ್, ನಮ್ಮ ಸಹಕಾರ ಸಂಸ್ಥೆ ಡೈರಿ ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಯೋಚನೆ ಮಾಡ್ಕೋಬೇಕಾಗ್ತದೆ. ಒಂದುಗಳೇ ನಿಜ, ಇವತ್ತು ನಾವು ಕೊಡ್ತಾ ಇರೋ ರೇಟು ಬಹಳ ಕನಿಷ್ಠ, ರೈತರಿಗೆ 24 ರೂಪಾಯಿ ಮತ್ತೆ ಸರ್ಕಾರದ ಒಂದು 5 ರೂಪಾಯಿ ಎರಡು ಸೇರಿದ್ರೆ 29 ರೂಪಾಯಿ ಆಗ್ತದೆ. ಆದರೂ ಕೂಡ ಹಾಲಿನ ದರ ಬಹಳ ಕಡಿಮೆ. ಅನೇಕ ದಿನಗಳಿಂದ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ,
ನಮ್ಮ ನಿರ್ದೇಶಕರು, ನಮ್ಮ ಅಧ್ಯಕ್ಷರು, ಎಲ್ಲ 13 ಒಕ್ಕೂಟಗಳ ಅಧ್ಯಕ್ಷರು ಎಲ್ಲ ಹೇಳಿದ್ರು ಕೂಡ ಸರ್ಕಾರದ ಕಿವಿ ಕಿವಿಡಾಗ್ಬಿಟ್ಟಿದೆ. ದರಾನ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಅವ್ರ ಕೈಯಲ್ಲಿ ಇಟ್ಕೊಂಡು ಬಿಟ್ಟಿದ್ದಾರೆ ಲಗಾಮನ್ನ. ಆದ್ರೆ ಸಿಮೆಂಟ್ ಹೆಂಗನ್ನ ಜಾಸ್ತಿ ಆಗ್ಬೋದು, ಡೀಸೆಲ್ ಹೆಂಗನ್ನ ಜಾಸ್ತಿ ಆಗ್ಬೋದು, ಪೆಟ್ರೋಲ್ ಹೆಂಗನ್ನ ಜಾಸ್ತಿ ಆಗ್ಬೋದು, ಕಬ್ಬಿಣ ಹೆಂಗಾದ್ರೂ ಜಾಸ್ತಿ ಆಗ್ಬೋದು, ಸಾಲ ಏನು ಕೂಡ ಅವರೇ ಹೆಂಗ್ ಬೇಕಾದ್ರೂ ಜಾಸ್ತಿ ಮಾಡ್ಬೋದು. ಏನು ಯಾವುದು ಕೂಡ ಇವತ್ತು ರೈತರಿಗೆ ಆ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಹಾಲಿನ ದರ ಮಾತ್ರ ಜಾಸ್ತಿ ಮಾಡೋದಕ್ಕೆ ಸರ್ಕಾರ ತಯಾರಿಲ್ಲ. ಇದು ನಿಜಕ್ಕೂ ಕೂಡ ಶೋಚನೀಯ. ಮುಂದಿನ ದಿನಗಳಲ್ಲಿ ಇದನ್ನ ಹೋರಾಟ ಮಾಡಲೇಬೇಕಾಗ್ತದೆ. ನಾವು ರೂಪುರೇಷೆ ಸಿದ್ಧ ಮಾಡ್ತಾ ಇದ್ದೀವಿ, ಹೋರಾಟ ಮಾಡೋದಕ್ಕೆ ರೂಪುರೇಷೆಯನ್ನ ಸಿದ್ಧ ಮಾಡ್ತಾ ಇದ್ದೀವಿ. ನಮ್ಮ ತಾಳ್ಮೆಯಿಂದ ಕೆಣಕ್ತಾ ಇದ್ದಾರೆ. ಆ ತಾಳ್ಮೆಗೆ ಒಂದು ಕೊನೆ ಅಂತೂ ಇದ್ದೇ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ರೈತರ ಈ ಬವಣೆ, ಈ ಕಷ್ಟ, ನಾವು ಕರೋನಾ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ರೇಟ್ ಅನ್ನ ಕಡಿಮೆ ಮಾಡಲಿಲ್ಲ. ಅನೇಕ ಫೆಸಿಲಿಟೀಸ್ ಅನ್ನ ಕರೋನಾ ಸಂದರ್ಭದಲ್ಲಿ ರೈತರಿಗೆ ನಿಮಿಷ ಸುಮ್ಮನೆ ಕರೋನಾ ಸಂದರ್ಭದಲ್ಲಿ ಒಕ್ಕೂಟ ಅನೇಕ ಸವಲತ್ತುಗಳನ್ನ ರೈತರಿಗೆ ಕೊಡ್ತು. ಇವೆಲ್ಲ ಕಾರಣಗಳಿಂದ ಸ್ವಲ್ಪ ನಷ್ಟ ಆಗಿತ್ತು. ನಷ್ಟವನ್ನ ಈಗ ಹತ್ತಿರದಲ್ಲೇ ತೊಡೆದಾಗ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ರೈತರಿಗೆ ದರವನ್ನ ಜಾಸ್ತಿ ಮಾಡುವಂತ ಒಂದು ಇದನ್ನ ಇಡಬೇಕು ಅಂತ ಈಗಾಗಲೇ ಹೇಳಿದ್ದೀವಿ. ಹತ್ತಿರದಲ್ಲೇ ಒಕ್ಕೂಟದಿಂದ ನಾವು ದರವನ್ನ ಜಾಸ್ತಿ ಮಾಡ್ತೀವಿ. ಇದಕ್ಕೆ ಸ್ಪಂದಿಸಿ ಸರ್ಕಾರ ಕೂಡ ಇದನ್ನ ಜಾಸ್ತಿ ಮಾಡಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ನಿಜಕ್ಕೂ ಕೂಡ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರೆಲ್ಲ ಮನವಿ ಮಾಡ್ಕೊಳ್ತಾ ಈ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮಾಧ್ಯಮದವರು ಕೂಡ ಇದನ್ನ ಹೆಚ್ಚಾಗಿ ಒತ್ಕೊಳ್ಬೇಕು. ಇವತ್ತು ರೈತರ ಗತಿ ಏನ್ ಹೇಳ್ಬೇಕು ಅಂತಂದ್ರೆ, ನಾನು ಕೂಡ ಟೊಮೆಟೊ ಬೆಳೆದಿದ್ದೀನಿ, 50 ರೂಪಾಯಿ ನೆನ್ನೆ ಒಂದು ಬಾಕ್ಸ್. ನಾನು ಕೂಡ ಬೇರೆ ತರಕಾರಿಗಳು ಹಾಕಿದ್ದೀನಿ, ಆಲೂಗಡ್ಡೆ ಹಾಕಿದ್ದೀನಿ, ಅದು ಕೂಡ ಕಡಿಮೆ ಆಗಿದೆ. ಯಾವ್ದು ಹಾಕಿದ್ರು ಕೂಡ ಎಲ್ಲಾ ಹುರುಳಿಕಾಯಿ 7 ರೂಪಾಯಿ. ನಾನು ನನ್ನ ಬಾಮೈದ ಹೇಳ್ದ, ಅನ್ನ ನೀನ್ ಇಡ್ಪಿಸಕ್ಕ ನಾ ಊರಿಗೆ ಉಂಡಿದ ಮೇಲನ್ನ ನೀನ್ ಇಡ್ಪಿಸ್ತೆ ಎಲ್ಲ ಲೆಕ್ಕ ಹಾಕಿದ್ರೆ ಟ್ರಾನ್ಸ್ಪೋರ್ಟೇಷನ್ ತಲಮಿಂದ ವಚ್ಚ ದಾನಿಂದ ಟ್ರಾನ್ಸ್ಪೋರ್ಟೇಷನ್ ತಲಮಿಂದ ವಚ್ಚೆ ಹಿಂಗ ಇಡ್ಬೇಕಪ್ಪ ಬೇರಿಕಾಯಿ ದುನ್ನೇ ಈ ಅಂತ ಹೇಳಿ ದುನ್ನೇ ಯಶಸ್. ಇದು ರೈತನಿಗೆ ಪರಿಸ್ಥಿತಿ. ಆದ್ರೆ ಒಂದನ್ನ ನಿಜನೇ, ಏನ್ ಇದ್ರಿಂದ ನೀವು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಮಾಡಕ್ ಆಗಲ್ಲ ಹಾಲು ಉದ್ಯಮದಲ್ಲಿ. ಆದ್ರೆ ವಾರಕ್ಕೋ ತಿಂಗಳಿಗೋ ಒಂದ್ಸಾರಿ ನಮ್ಮ ಜೀವನವನ್ನ ಮಾಡ್ಕೊಳ್ಳೋದಕ್ಕೆ ನಮ್ಮ ಕುಟುಂಬದ ಒಂದು ನಿರ್ವಹಣೆಗೆ ಈ ದುಡ್ಡು ಸಾಕಾಗ್ತದೆ. ಅದರಿಂದ ಬಹಳ ಕಡಿಮೆ ಲಾಭ ಇದ್ರು ಕೂಡ ವ್ಯವಸ್ಥಿತವಾಗಿ ನಿಮ್ ದುಡ್ಡು ಬರ್ತದೆ. 15 ದಿವಸಕ್ಕೊಂದ್ಸಾರಿ ನೀವು ದುಡ್ಡನ್ನು ಎಣಿಸ್ಕೋಬಹುದು. ನಿಮ್ಮ ಖರ್ಚಿಗೋ ಇನ್ನೊಂದಕ್ಕೋ, ಸಂತೆ ಖರ್ಚಿಗೋ, ಮನೆ ಖರ್ಚಿಗೋ, ಏನಕ್ಕೋ ಒಂದು ಆಗ್ತದೆ. ಅದರಿಂದ ಈ ಸಂಸ್ಥೆಯನ್ನ ನೀವು ಉಳಿಸ್ಕೋಬೇಕು. ಉಳಿಸಿ ಬೆಳೆಸ್ಕೊಂಡ್ರೆ ನಿಮ್ಮ ಊರಿಗೆ ಒಳ್ಳೇದಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನೀವು ಯಾವ ರೀತಿ ನಿಮ್ಮ ಡೈರಿಯನ್ನ ನಡೆಸ್ಕೊಂತೀರೋ ಆ ರೀತಿ ಅನುಕೂಲ ನಿಮ್ಗಾಗ್ತದೆ. ನಿಮ್ಮ ಆಡಳಿತ ಮಂಡಳಿಯಲ್ಲಿ ನೀವು ಪ್ರತಿ ತಿಂಗಳಿಗೆ ಒಂದ್ಸಾರಿ ಮೀಟಿಂಗ್ ಮಾಡಬೇಕು, ಜಮಾ ಖರ್ಚನ್ನ ನೋಡ್ಬೇಕು, ಏನ್ ಆಗೋಗಿದೆ, ಏನ್ ಬಂದಿದೆ, ಲಾಭ ಏನ್ ಬಂದಿದೆ, ನಷ್ಟ ಏನ್ ಬಂದಿದೆ ಅನ್ನೋದನ್ನ ನೋಡ್ಬೇಕು. ಇವೆಲ್ಲ ನೋಡ್ಕೊಂಡೋದ್ರೆ ನಿಮ್ಗೆ ಅನುಕೂಲ ಆಗ್ತದೆ, ನಿಮ್ಮೂರ್ಗೆ ಒಳ್ಳೇದಾಗ್ತದೆ. ನಮ್ಮಿಂದ ಯಾವುದೇ ರೀತಿಯಾದಂತ ಒಂದು ಸಹಕಾರ ಬೇಕಾದ್ರೂ ಕೂಡ ನಮ್ಮೆಲ್ಲ ಮುಖಂಡರಿದ್ದಾರೆ. ನಮ್ಮೆಲ್ಲ ಮುಖಂಡರು ಕೂಡ ಸಹಕಾರ ಕೊಡೋದ್ರಲ್ಲಿ ಹಿಂದೆನೆ ಹೋಗಲ್ಲ. ನೀವು ದಯವಿಟ್ಟು ನಮ್ಮ ಸಹಕಾರವನ್ನ ತಗೊಳ್ರಿ, ಈ ಸಂಘವನ್ನ ಅಭಿವೃದ್ಧಿ ಮಾಡ್ಕೊಳ್ಳಿ, ಚೆನ್ನಾಗಾಗ್ಲಿ, ನಿಮ್ಮ ಸಂಘ ಚೆನ್ನಾಗಾಗ್ಲಿ ಅಂತ ಹಾರೈಸ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.